ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ರೈಸಿಂಗ್ ಕನ್ನಡಗೆ ಸ್ವಾಗತ. ಡಿ ಬಾಸ್ ದರ್ಶನ್ ಅವರ ಹೊಸ ಫೋಟೋಸ್ ಇದು. ಏನು ಥಾಯ್ಲೆಂಡ್ಗೆ ಹೋಗಿದ್ರು ಪ್ರವಾಸಕ್ಕೆ, ಅಲ್ಲಿಂದ ಈಗ ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಿಗೆ ಬಂದು ದೇವರಾಜ್ ಅವರ ಬರ್ತ್ಡೇ ಸೆಲೆಬ್ರೇಷನ್ ಇತ್ತು. ಆ ಒಂದು ಬರ್ತ್ಡೇ ಸೆಲೆಬ್ರೇಷನಲ್ಲಿ ಡಿ ಬಾಸ್ ದರ್ಶನ್ ತಮ್ಮ ಆಪ್ತರ ಜೊತೆ ಪಾಲ್ಗೊಂಡಿದ್ದರು. ದೇವರಾಜ್ ಅವರನ್ನು ಅಪ್ಪಾಜಿ ಅಂತಲೇ ಕರೀತಾರೆ. ಡಿ ಬಾಸ್ ದರ್ಶನ್ ತುಂಬ ಆತ್ಮೀಯರು, ಒಂದು ರೀತಿಯ ಫ್ಯಾಮಿಲಿ ಥರನೇ, ಫ್ಯಾಮಿಲಿ ಫ್ರೆಂಡ್ಸ್ ಅಲ್ಲ ಫ್ಯಾಮಿಲಿ ಥರನೇ. ಯಾಕಂದರೆ ದರ್ಶನ್ ಅವರ ಎಲ್ಲ ಸಿನಿಮಾಗಳಲ್ಲೂ ದೇವರಾಜ್ ಅವರು ಇರ್ತಾರೆ. ಏನಾದರೂ ಒಂದು ರೋಲಲ್ಲಿ ಅವರು ಸಣ್ಣ ಪಾತ್ರ ಆದರೂ ಕೂಡ ಕಾಣಿಸ್ಕೊಳ್ತಾರೆ, ಅಷ್ಟು ಬಾಂಡಿಂಗ್ ಇದೆ ಅವರಿಗೆ. ಜೊತೆಗೆ ಪ್ರಜ್ವಲ್ ಕೂಡ ತುಂಬ ಆತ್ಮೀಯರು ದರ್ಶನ್ ಅವರಿಗೆ, ಅಣ್ಣ ಅಣ್ಣ ಅಂತ ಕರೀತಾರೆ ದರ್ಶನ್ ಅವರನ್ನು ಪ್ರಜ್ವಲ್ಲು. ಸೊ ಆ ರೀತಿಯ ಒಂದು ಫ್ಯಾಮಿಲಿ ಬಾಂಡಿಂಗ್ ಇದೆ. ಹೀಗಾಗಿಯೇ ದರ್ಶನ್ ಅವರು ಪ್ರತಿ ವರ್ಷ ದೇವರಾಜ್ ಅವರ ಬರ್ತ್ಡೇ ಸೆಲೆಬ್ರೇಷನನ್ನು ಮಿಸ್ ಮಾಡ್ಕೊಳ್ಳೋದಿಲ್ಲ. ಎಲ್ಲೇ ಇದ್ದರೂ ಕೂಡ ಅವರ ಒಂದು ಬರ್ತ್ಡೇ ಸೆಲೆಬ್ರೇಷನಲ್ಲಿ ಭಾಗಿಯಾಗ್ತಾರೆ. ಸೊ ಈ ವೇಳೆ ತೆಗೆದಂತಹ ಫೋಟೋಗಳನ್ನು ನೋಡ್ತಾ ಇದ್ದೀರ ನೀವು. ದರ್ಶನ್ನು, ಪ್ರಜ್ವಲ್, ದೇವರಾಜು, ದೇವರಾಜ್ ಅವರು, ಆಮೇಲೆ ಪ್ರಜ್ವಲ್ ದೇವರಾಜ್ ಅವರ ವೈಫು ರಾಗಿಣಿ, ಸೊ ಎಲ್ಲರೂ ಕೂಡ ಇದ್ದಾರೆ ಈ ಫೋಟೋಗಳಲ್ಲಿ. ತುಂಬ ಖುಷಿ ಖುಷಿಯಾಗಿ ಎಲ್ಲರೂ ಕೂಡ ಅಪ್ಕೊಂಡಿದ್ದಾರೆ. ದರ್ಶನ್ ಅವರು, ಪ್ರಜ್ವಲ್ ಮತ್ತು ಅವರ ತಾಯಿಯವರನ್ನು, ಆಮೇಲೆ ದೇವರಾಜ್ ಅವರನ್ನು ಎಲ್ಲರೂ ಕೂಡ ಅಪ್ಕೊಂಡು ಎಲ್ರಿಗೂ ಕೂಡ ವಿಶ್ ಮಾಡಿದ್ದಾರೆ. ಈ ವೇಳೆ ಕೆಲವೊಂದಿಷ್ಟು ತಮ್ಮ ಆಪ್ತರು, ಆಪ್ತ ಬಳಗ, ಜೊತೆಗೆ ಪ್ರಜ್ವಲ್ ದೇವರಾಜ್ ಅವರ ಕೆಲವೊಂದಿಷ್ಟು ಫ್ರೆಂಡ್ಸು, ಸಿನಿಮಾ ಫ್ರೆಂಡ್ಸ್ ಎಲ್ಲರೂ ಕೂಡ ಈ ಒಂದು ಫೋಟೋದಲ್ಲಿ ಕಾಣಿಸ್ತಾ ಇದ್ದಾರೆ. ನಮಗೆ ಕೆಲವೊಂದು ನಿರ್ಮಾಪಕರು, ಆಮೇಲೆ ಟೆಕ್ನಿಷಿಯನ್ಸ್ ಕೂಡ ಈ ಒಂದು ಫೋಟೋದಲ್ಲಿ ಕಾಣಿಸ್ತಾ ಇದ್ದಾರೆ. ಸಚ್ಚಿ ಕೂಡ ಇದ್ದಾರೆ, ಸಚ್ಚಿದಾನಂದ. ನೆಕ್ಸ್ಟು ದರ್ಶನ್ ಅವರ 57ನೇ ಸಿನಿಮಾದ ಪ್ರೊಡ್ಯೂಸರ್ ಅವರು, ಶ್ರೀರಂಗಪಟ್ಟಣದ BJP ಅಭ್ಯರ್ಥಿ ಕೂಡ ಆಗ್ತಾ ಇದ್ದಾರೆ. ಈ ನಡುವೆ ದರ್ಶನ್ ಅವ್ರ ಜೊತೆ ಒಂದು ಸಿನಿಮಾವನ್ನು ಕೂಡ ಮಾಡೋದಕ್ಕೆ ಸಚ್ಚಿ ಮುಂದಾಗಿದ್ದಾರೆ. ಅವರು ಕೂಡ ಈ ಒಂದು ಫೋಟೋಗಳಲ್ಲಿ ಇದ್ದಾರೆ. ಒಟ್ಟಿನಲ್ಲಿ ದೇವರಾಜ್ ಅವರ ಬರ್ತ್ಡೇ ತುಂಬ ಗ್ರ್ಯಾಂಡಾಗಿ ಆಗಿದೆ. ಒಂದು ಹೋಟೆಲ್ನಲ್ಲಿ ಆ ಒಂದು ಬರ್ತ್ಡೇ ಕಾರ್ಯಕ್ರಮದಲ್ಲಿ ತೆಗೆದಂಥ ಫೋಟೋಗಳಿವು. ಸೊ ದರ್ಶನ್ ಅವರು ಯಾವಾಗ ಬರ್ತಾರೆ ಥಾಯ್ಲೆಂಡಿಂದ ಅಂತೆಲ್ಲ ಕೇಳ್ತಾ ಇದ್ರಿ. ಸೊ ಈಗ ಬೆಂಗಳೂರಿಗೆ ಬಂದಿದ್ದಾರೆ. 22ನೇ ತಾರೀಕು ದಾವಣಗೆರೆಗೆ ಕೂಡ ಹೋಗಬಹುದು, ಹೋಗ್ತಾರೆ ದರ್ಶನ್ ಅವರು. ಇದಿಷ್ಟು ಹೊಸ ವಿಡಿಯೋ ದರ್ಶನ್ ಅವರಿಗೆ ಸಂಬಂಧಿಸಿದಂತೆ. ಸೊ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.